ಪ್ರೀತು, ಏನು ಮಾಡ್ತಾ ಇದ್ದೀರಾ? ತೆಗೆ. ಹಾಯ್ ಪ್ರೀತು, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಾಯ್ ಆಲ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನೆಲ್ ಪವಿತ್ರಾಸ್ ಬ್ಯೂಟಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ನನ್ನ ಪ್ರೀತಮ್ನ ಬೆಳಗ್ಗೆಯಿಂದ ರಾತ್ರಿವರೆಗೂ ಹೇಗಿರುತ್ತೆ ರೊಟ್ಟಿನ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ. ನಮ್ಮ ಮಗನಿಗೆ ಇವಾಗ 6 ಮಂತ್ ಕಂಪ್ಲೀಟ್ ಆಗಿ 7 ಮಂತ್ ರನ್ನಿಂಗಲ್ಲಿದೆ. ಬೆಳಗ್ಗೆ ಬಂದುಬಿಟ್ಟು ಪ್ರೀತಮ್ 5 o'clock ಇದ್ದರೆ ಮತ್ತೆ ಮಲಗ್ತಾರೆ. ಒಂದು 7 ನಿದ್ದೆ ಸ್ಟಾರ್ಟ್ ಆದರೆ ಮತ್ತೆ ಒಂದು 9:30 ಇಲ್ಲಾಂದರೆ 8:30 to 9:30 ಒಳಗಡೆ ಎದ್ದೇಳೋದು. ನಾನು ಅದಕ್ಕೆ ಪ್ರೀತಮ್ಗೆ ಫುಡ್ ಬ್ರೇಕ್ಫಾಸ್ಟ್ ಬಂದುಬಿಟ್ಟು 10 to 11 ಇಟ್ಕೊಂಡಿದ್ದೀನಿ. ಸೊ ಅಷ್ಟರೊಳಗಡೆ ಪ್ರೀತಮ್ಗೆ ಬ್ರೇಕ್ಫಾಸ್ಟ್ ಆಗಬೇಕು. ಅಷ್ಟರೊಳಗೆ ನಾನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಷ್ಟರಲ್ಲಿ ಈ ಚೇರ್ ಮೇಲೆ ಕೂರಿಸ್ಬಿಟ್ಟು ಬಾಲ್ಕನಿಯಲ್ಲಿ ಕೂರಿಸಿರ್ತೀನಿ. ಇದನ್ನು ಹಾಕೋದ್ರಿಂದ ನಮ್ಮ ಪ್ರೀತಮ್ ಆಟ ಆಡೋದಕ್ಕೆ ಹೆಲ್ಪ್ ಆಗುತ್ತೆ, ಅದನ್ನು ಹೋಲ್ಡ್ ಮಾಡೋದಕ್ಕಾಗಲಿ ಇಟ್ಕೊಳ್ಳೋದಕ್ಕಾಗಲಿ. ಸೊ ಅದರಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ತಾ ಇರ್ತಾರೆ, ಅಷ್ಟರೊಳಗೆ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋತೀನಿ. ಬಾಲ್ಕನಿಯಲ್ಲಿ ಸ್ವಲ್ಪ ಬೆಳಕು ಚೆನ್ನಾಗಿರೋದ್ರಿಂದ ಇಲ್ಲೇ ಕೂರಿಸೋದು. 10 to 11 ಬ್ರೇಕ್ಫಾಸ್ಟ್ ಆಗೋಗುತ್ತೆ. ಹಾಗೆ ತುಂಬ ಜನ ಕೇಳ್ತಾ ಇದ್ದರೆ ನೀರು ಯಾವಾಗ ಕೊಡ್ತೀರಾ ಅಂತ. ಸಾಲಿಡ್ ಸ್ಟಾರ್ಟ್ ಮಾಡಿದ್ಮೇಲೆ ನೀರು ಕೊಡಬೇಕು. ಬ್ರೇಕ್ಫಾಸ್ಟ್ ಆದಮೇಲೆ 1-3 ಸಿಪ್ಪಷ್ಟು ನೀರನ್ನು ಕೊಟ್ಟರೆ ಸಾಕಾಗುತ್ತೆ. ಡಾಕ್ಟರ್ಸ್ ಹೇಳೋದು ಬ್ರೆಸ್ಟ್ ಮಿಲ್ಕಲ್ಲೇ ಅವ್ರಿಗೆ ಸಾಕಾಗುವಷ್ಟು ನೀರು ಸಿಗತ್ತೆ. ಬಟ್ ಸಾಲಿಡ್ ಸ್ಟಾರ್ಟ್ ಮಾಡಿದ್ಮೇಲೆ ಯಾವಾಗಾದರೂ ನೀವು ಬೆಳಗ್ಗೆ ಸಂಜೆ ಕೊಟ್ಟಾಗ 1-3 ಸಿಪ್ಪಷ್ಟು ನೀರನ್ನು ಕುಡಿಸಿ. ಇದ್ದಾನೆ, ಆಟ ಆಡಿ ಬೇಜಾರಾಯಿತು, ಒಳದಕ್ಕೆ ಸ್ಟಾರ್ಟ್ ಮಾಡ್ದ. ಇವಾಗ ಏನೋ ಅಂದರೆ ಊಟ ಆದ ತಕ್ಷಣ ಸ್ನಾನ ಮಾಡಿಸ್ಬಾರ್ದಲ್ವ, ಸೊ ಹಾಗಾಗಿ ಇವಾಗ ಸ್ನಾನ ಮಾಡಿಸಲ್ಲ. ನಮಗೆ ಸ್ವಲ್ಪ ಹೊತ್ತು ಆದಮೇಲೆ ಪ್ರೀತಮ್ಗೆ ಸ್ನಾನ ಇಲ್ಲ, ಅಲ್ಲಿವರೆಗೂ ಸ್ವಲ್ಪ ಆಟ ಆಡಿದ್ರು. ಈಗ ಸ್ವಲ್ಪ ಬೇಜಾರಾಯ್ತಲ್ಲ, ಎತ್ಕೋಬೇಕು ಅಲ್ಲ ಪ್ರೀತು. ಹಾಂ, ಸ್ನಾನ ಮಾಡಲ್ಲ, ಸ್ನಾನ ಮಾಡಲ್ಲ ನೀನು, ಸ್ನಾನ ಮಾಡಿಸೋದು. ಸೊ ನನಗೆ ಬೌನ್ಸಿಂಗ್ ಚೇರು ಫೀಡಿಂಗ್ ಚೇರ್ ಕೂಡ ಆಗಿ ಹೆಲ್ಪ್ ಆಗ್ತಾ ಇದೆ ಅವನಿಗೆ ಅಂತ. ಅಂದರೆ ಈಗಿರೋ ಮಕ್ಳಿಗೆ ಸ್ವಲ್ಪ ನಾವು ಸ್ವಲ್ಪ ಕನ್ಸಿಸ್ಟೆನ್ಸಿ ಜಾಸ್ತಿ ಮಾಡಿರೋದ್ರಿಂದ ಊಟಕ್ಕೆ ಅವನಿಗೆ ನೆತ್ತಿಗಿರೋಂಥ ಚಾನ್ಸಸ್ ಇರುತ್ತೆ. ಕಾಲ ಮೇಲೆಲ್ಲ ಹಾಕ್ಕೊಂಡು ಊಟ ಮಾಡ್ಸೋಕ್ಕಾಗಲ್ಲ. ಕೂತ್ಕೊಂಡು ಊಟ ಮಾಡ್ಸೋಣ ಅಂದರೆ ಎದ್ದು ಓಡ್ತಾ ಇರ್ತಾರೆ. ಸೊ ಓಡೋ ಥರ ಏನೂ ಓಡೋಕ್ಕಾಗಲ್ಲ ಆದ್ರೂ. ಸೊ ಹಾಗಾಗಿ ಇದರಲ್ಲಿ ಕೂತೋದ್ರಿಂದ ಒಂಥರ ಅವ್ನ ಪಾಡಿಗೆ ಅವ್ನು ಆಟ ಆಡ್ತಾ ಇರ್ತಾನೆ. ಸೊ ನನ್ನ ಪಾಡಿಗೆ ನಾನು ಅವನಿಗೆ ಫೀಡ್ ಮಾಡ್ಬೋದು ಅಲ್ಲ ಪ್ರೀತು, ಚೆನ್ನಾಗಿದೆಯಾ? ಬೇಜಾರಾದಾಗ ಸಾಂಗ್ ಕೂಡ ಹಾಕೋಬೋದು, ಎಂಜಾಯ್ ಮಾಡ್ತಾರೆ. ಇಲ್ಲಿದೆ, ಲೈಟಾಗಿ ಇದು ವೈಬ್ರೇಟ್ ಆಗುತ್ತೆ ಇದು. ಫ್ರೆಂಡ್ಸ್, ಇವತ್ತು ನಾನು ನಮ್ಮ ಪ್ರೀತಮ್ನ ಮಾರ್ನಿಂಗ್ ರೊಟೀನನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೆ. ತುಂಬ ಜನ ಕೇಳ್ತಾ ಇದ್ರಿ ಅಂದರೆ ಮಾರ್ನಿಂಗ್ ಟು ಈವ್ನಿಂಗ್ ಬೇಸಿಕ್ ಆಗಿ ಅವನಿಗೆ ಏನೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋ. ಚಿಕ್ಕ ಮಕ್ಕಳಿದ್ದಾಗ ಸೇಮ್ ರೊಟೀನ್ ಇರುತ್ತೆ, ಅದರಲ್ಲಿ ಏನು ಚೇಂಜಸ್ ಪದೇ ಪದೇ ಚೇಂಜಸ್ ಆಗೋದಿಲ್ಲ. ಯಾಕೆಂದರೆ ಎವ್ರಿ ಡೇ ಸ್ನಾನ ಮಾಡಿಸೋದು, ಆಯಿಲ್ ಮಸಾಜ್ ಮಾಡೋದು, ಅವ್ರಿಗೆ ಊಟ ಮಾಡಿಸೋದು, ಫೀಡ್ ಮಾಡೋದು, ಮಲಗಿಸೋದು, ಎದ್ದ ತಕ್ಷಣ ನೋಡ್ಕೊಳ್ಳೋದು. ಸೊ ಇದು ಕಾಮನ್ ಆಗಲ್ಲ, ಎವ್ರಿ ಡೇ ಇದೇ ಇರುತ್ತೆ. ಸೊ ನೀವು ನಿಮಗೂ ಕೂಡ ಕ್ಯೂರಿಯಾಸಿಟಿ ಇರುತ್ತೆ, ಒಬ್ಬರೇ ಇರ್ತಾರೆ ಅದ್ರ ಜೊತೆಗೆ ಈ ಥರ ಸಪ್ರೇಟ್ ಬ್ಲಾಗ್ ಮಾಡ್ತಾರೆ, ಪಾಪನ ಹೇಗೆ ನೋಡ್ಕೋತಾರೆ ಅಂತ. ಸೊ ಹಾಗಾಗಿ ಇವತ್ತು ನಮ್ಮ ಪ್ರೀತಮ್ದು ತುಂಬ ದಿನದಿಂದ ಅನ್ಕೊಂತ ಇದೆ ಅವನೊಂದು ಬ್ಲಾಗ್ ಮಾಡಬೇಕಂತ ಹೇಳಿಬಿಟ್ಟು. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ಹಾಗೆ ನಮ್ಮ ಪ್ರೀತಮ್ಗೆ ಅಮ್ಮ ಚಿಕ್ಕ ಪಾಪನಲ್ಲಿ ಆಯಿಲ್ ಮಸಾಜ್ ಮಾಡ್ತಾ ಇದ್ದಿದ್ದು ಒಂದು ವಿಡಿಯೋ ಇದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಯಾಕೆ ಅಂತಂದರೆ ಆಯಿಲ್ ಮಸಾಜ್ ಬಂದುಬಿಟ್ಟು 3 ಮಂತ್ಸ್ವರೆಗೂ ಮಾಡ್ತೀವಲ್ಲ, ಅದು ಮೇನು. ಅದಾದಮೇಲೆ ಮಾಡೋದು ಜಸ್ಟ್ ಒಂದು ರಿಲ್ಯಾಕ್ಸೇಷನ್ಗೆ, ಬಾಡಿಗೆ. ನಾವು ಅವ್ರನ್ನ ಹೋಲ್ಡ್ ಮಾಡ್ತಿರ್ತೀವಿ, ಒಂದೇ ಜಾಗದಲ್ಲಿ ಮಲಗಿರ್ತಾರಲ್ಲ, ಸೊ ಹಾಗಾಗಿ ಅವ್ರಿಗೆ ಮಸಾಜ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ ಮಾಡ್ತೀವಿ. 3 ಮಂತ್ಸ್ವರೆಗೂ ಮಾಡೋದು ತುಂಬ 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 ಇಂಪಾರ್ಟೆಂಟ್ ಅಂತ ನಮ್ಮ ದೊಡ್ಡವರಿಂದನೂ ಹೇಳ್ಕೊಂಡು ಬಂದಿರೋದು. ಸೊ ಹಾಗಾಗಿ ಅದೊಂದು ಕ್ಲಿಪ್ ಇದೆ, ತುಂಬ ದಿನದಿಂದ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ, ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಆ ವಿಡಿಯೋನು ಕೂಡ ಶೇರ್ ಮಾಡ್ತೀನಿ ಪ್ರೀತಮ್ ವ್ಲಾಗ್ ಜೊತೆಗೆ, ಅದು ಕೂಡ ಇದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಬೆಳಗ್ಗೆ ನಾನು 8 ಗಂಟೆಗೆ ನೋಡಿದೆ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ. ಸೊ ಅವಾಗ ತುಂಬ ಮೋಡ ಥರ ಇತ್ತು, ಬಿಸಿಲು ಇದ್ದಿದ್ದಿಲ್ಲ. ಇವಾಗ ನೋಡಿದ್ರೆ ಸ್ವಲ್ಪ ಬಿಸಿಲು ಬರ್ತಾ ಇದೆ, ಮೋಡ ಬರ್ತಾ ಇದೆ. ನೋಡೋಣ, ಒಂದು 4 to 5 o'clock ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೈಟ್ವರೆಗೂ ನಮ್ಮ ಪ್ರೀತಮ್ದು ಹೇಗಿರುತ್ತೆ, ನನ್ನ ಒಂದು ಕೆಲಸ ಪ್ರೀತಮ್ಗೆ ಅಂತ. ಸೊ ಬನ್ನಿ, ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಲೈಕ್ ಮಾಡಿ, ಸೊ ದಟ್ ನನಗೆ ಕೂಡ ಹೆಲ್ಪ್ ಆಗುತ್ತೆ. ಬನ್ನಿ, ತುಂಬ ದಿನದಿಂದ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಟೈಮೇ ಸಿಕ್ಕಿದ್ದಿಲ್ಲ. ಇವತ್ತಿನ ವ್ಲಾಗಲ್ಲಿ ಹಾಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಮಕ್ಕಳಿಗೆ ಆಯಿಲ್ ಮಸಾಜ್ ಬಂದುಬಿಟ್ಟು ಹುಟ್ಟಿದಾಗಿಂದ 3 ತಿಂಗಳವರೆಗೂ ಲೆಕ್ಕ ತಗೋತಾರೆ. ನಾವು ಟ್ರೆಡಿಷ್ನಲ್ ಆಗಿ ನೋಡೋದಾದರೆ
ಹರಳೆಣ್ಣೆಯನ್ನು ಮಸಾಜ್ಗೆ ಯೂಸ್ ಮಾಡ್ತಾರೆ. ಇದು ಬಂದುಬಿಟ್ಟು ಮೂಳೆನ ಗಟ್ಟಿ ಮಾಡುತ್ತೆ ಅನ್ನೋದೊಂದು, ಬೇಗ ಸೊಂಟ ನಿಲ್ಲುತ್ತೆ ಮತ್ತು ಕುತ್ತಿಗೆ ನಿಲ್ಲುತ್ತೆ ಅಂತ ಹೇಳಿ ಅಮ್ಮ ಅಜ್ಜಿ ಎಲ್ಲ ಹೇಳೋದು. ಬೆನ್ನಿಗೆ ಆವಾಗಲೇ ನೀವುದ್ರಲ್ಲ ಆ ಥರ ನೀವುತ್ತಾರೆ. ಮಂಡಿಗೆ ಸವರ್ತಾರೆ, ಕಿವಿ ಎಲ್ಲಾನು ಕೂಡ ಅಷ್ಟೇ, ಹಾಗೆ ಹಣೆಯೂ ಅಷ್ಟೇ. ಹಣೆ ಸ್ವಲ್ಪ ಉಬ್ಬಾಗಿರುತ್ತೆ ಅನ್ನೋರಿಗೆಲ್ಲ ಈ ಆಯಿಲ್ ಮಸಾಜೆಲ್ಲ ಇದು ಮಾಡ್ತಾರೆ. ಹಿಂದೆ ಈ ಥರ ಮಸಾಜ್ ಮಾಡೋದ್ರಿಂದ ತಲೆ ರೌಂಡಾಗಿ ಬರುತ್ತೆ ಅನ್ನೋದು. ಆಮೇಲೆ ಸ್ವಲ್ಪ ಮೂಗನ್ನೆಲ್ಲ ಎತ್ತುತ್ತಾರೆ, ಮೂಗು ಸ್ವಲ್ಪ ತಗ್ಗಾಗಿರುತ್ತೆ ಅಂತ. ಡಾಕ್ಟರ್ಗೆ ಹೇಳೋದಾದರೆ ಅವ್ರು ಇದೆಲ್ಲ ಆಗಲ್ಲ ಅಂತ ಹೇಳ್ತಾರೆ. ಬಟ್ ನಾವು ಅಜ್ಜಿ ಅಮ್ಮ ಅವ್ರೇನು ಫಾಲೋ ಮಾಡಿದ್ದಾರೆ ಅದನ್ನು ನಾವು ಕೂಡ ಫಾಲೋ ಮಾಡಬೇಕಲ್ವ. ಸೊ ಹಾಗಾಗಿ ಅದಾದಮೇಲೆ ಹೆಣ್ಮಕ್ಳಿಗೆ ಮುಂಗ ಎಲ್ಲ ಎಸಗ್ತಾರೆ, ಯಾಕೆಂದರೆ ಬಳೆ ತೋರಿಸ್ಬೇಕಾದ್ರೆ ಕೈ ಸ್ವಲ್ಪ ಸಡಿಲವಾಗಿರಬೇಕು ಅಂತ ಹೇಳ್ಬಿಟ್ಟು ಪ್ರಗತಿಗೆ ಮಾಡಬೇಕಾದ್ರೆ ನೋಡಿದ್ದು ಕೈ ಕಾಲೆಲ್ಲನೂ ಕೂಡ ನೀಳವಾಗಿ ಎಳಿತಾರೆ. ಸೊ ಇದರಿಂದ ಕೈ ಕಾಲೆಲ್ಲ ಸೊಟ್ಟ ಬರಲ್ಲ ಅನ್ನೋದು. ಸೊ ಏನೇ ಆದರೂ ಅವತ್ತಿಂದ ನಮ್ಮ ಅಜ್ಜಿ ತಾತ ಅಮ್ಮ ಏನು ಮಾಡಿದರೂ ಅದನ್ನು ನಾವು ಫಾಲೋ ಮಾಡಬೇಕಲ್ವ. ಹಾಗೆ ಹೇಗೆ ಸ್ನಾನ ಮಾಡಿಸ್ತೀರಾ ಅಂತ ಹೇಳಿದ್ರಲ್ಲ, ಸೇಮ್ ಇದೇ ಥರ ಕಾಲ ಮೇಲೆ ಹಾಕೋತೀನಿ, ನೀರೆಲ್ಲ ರೆಡಿ ಇರುತ್ತೆ. ಈಗ ಅಮ್ಮನ ಸಪೋರ್ಟ್ ಇಲ್ದಲೇ ಒಂದು ಕೈಯಲ್ಲಿ ಎಡ್ಡನ ತಲೆನ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ನೀರನ್ನು ಹಾಕೋತೀನಿ. ಒಂದು 6 ಮಂತ್ವರೆಗೂ ನಿಮಗೆ ಯಾರ್ದಾದರೂ ಹೆಲ್ಪ್ ಬೇಕೇ ಬೇಕಾಗುತ್ತೆ ಸ್ನಾನ ಮಾಡಿಸೋದಕ್ಕೆ, ಇಲ್ಲ ಅಂತಂದರೆ ಒಬ್ಬೊಬ್ಬರೇ ಮಾಡೋದು ಕಷ್ಟ. 6 ಮಂತ್ ಮೇಲೆ ನೀವು ಸಿಂಗಲಾಗಿ ಮಾಡ್ಕೋಬೋದು, ಹೆಡ್ ಕಂಟ್ರೋಲ್ ಬಂದಿರುತ್ತಲ್ಲ. ಸೊ ಹಾಗಾಗಿ ತಲೆ ಮೇಲೆ ಸ್ನಾನ ಮಾಡಿಸ್ಬೇಕಾದ್ರೆ ಈ ರೀತಿಯಾಗಿ ಮಾಡಿಸ್ತಾರೆ. ಅದಾದಮೇಲೆ ಸಾಂಬ್ರಾಣಿ ಕೊಡ್ತಾಯಿದ್ರು ನನಗೆ. 2 ಮಂತ್ಸ್ವರೆಗೂ ಅಷ್ಟೇ ಪ್ರೀತಮ್ಗೆ ಸಾಂಬ್ರಾಣಿ ಕೊಟ್ಟಿದ್ದು. ಒಂದು ಒಳ್ಳೆ ಬ್ರ್ಯಾಂಡಿನ ಸಾಂಬ್ರಾಣಿ ಅಂತಂದರೆ ಗಟ್ಟಿ ಸಾಂಬ್ರಾಣಿ ತೊಗೊಂಬಂದ್ಬಿಟ್ಟು ಪೌಡ್ರ್ ಮಾಡಿ ತುಂಬ ಚೆನ್ನಾಗಿರೋ ತೊಗೊಳ್ಳಿ. ನಮ್ಗೆ ಗೊತ್ತಿಲ್ಲ, ಅಮ್ಮ ಇದನ್ನು ಮಾಡಲೇಬೇಕು ಅಂತ ಹೇಳಿ ಮಾಡ್ತಾರೆ. ಕಫ ಕಟ್ಟುತ್ತೆ, ಅದು ಏನೂ ಇಲ್ಲ. ನಾನು ಮೂರು ಮಕ್ಳಿಗೂ ಮಾಡಿದ್ದೀನಿ, ಯಾರಿಗೂ ಕಫ ಆಗಿಲ್ಲ. ಸೊ ಆ ಥರ ಏನೂ ಇಲ್ಲ ಅಂತ ಒಂದು ಒಳ್ಳೆಯ ಬ್ರ್ಯಾಂಡು ಸಾಂಬ್ರಾಣಿ ಕೊಟ್ಟೇ ಕೊಡ್ತಾರೆ. ಈಗೆಲ್ಲ ಸ್ವಲ್ಪ ಜನ ಡಾಕ್ಟರ್ಸ್ ಮಾತು ಕೇಳ್ತಾರೆ, ಸ್ವಲ್ಪ ಜನ ದೊಡ್ಡವ್ರ ಮಾತು ಕೇಳ್ತಾರೆ. ಬಟ್ ನಾವು ಯಾವ್ದು ಸರಿದೆ ಎರಡನ್ನೂ ಕೂಡ ಈಕ್ವಲಾಗಿ ಫಾಲೋ ಮಾಡಬೇಕಾಗತ್ತೆ. ಸೊ ಯೋಚನೆ ಮಾಡೋದು ಪೇರೆಂಟ್ಸಿಗೆ ಬಿಟ್ಟಿದ್ದು. ಇದಾದಮೇಲೆ ನಾನು ನೆಕ್ಸ್ಟ್ ನಮ್ಮ ಪ್ರೀತಮ್ದು ಇವಾಗಿನ ರೊಟೀನನ್ನು ಹಾಗೆ ಶುರು ಮಾಡ್ತಾಯಿದ್ದೀನಿ. ಇವಾಗ ಪ್ಲೇ ಟೈಮ್, ಸ್ವಲ್ಪ ಹೊತ್ತು ಆಟ ಆಡ್ತಾರೆ. ಇದರಿಂದ ಸ್ವಲ್ಪ ಏನಂತಂದರೆ ತೆವಿಯೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಆ ಥರ ಮಲಗಿಸ್ಬಿಟ್ಟು ಆಟ ಆಡೋದಕ್ಕೆ ಮಾಡ್ತೀನಿ. ಅಂದರೆ ಈ ಥರ ಗೊಂಬೆ ಎಲ್ಲ ಕೊಡೋದ್ರಿಂದ ಅವ್ರಿಗೆ ಮುಂದಕ್ಕೆ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಆಯಿಲ್ ಮಸಾಜ್ ಇರುತ್ತೆ, ಇದು ಬಂದುಬಿಟ್ಟು ಹೋಮ್ ಮೇಡ್ ಕೊಕೊನಟ್ ಆಯಿಲ್. ನಾನು ನಿಮಗೆ ಲಾಸ್ಟ್ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಹೇಗೆ ಮಾಡಿಕೊಂಡೆ ಅಂತ. ಅದೇ ಆಯಿಲಿಂದ ಪಾಪನಿಗೆ ಇವಾಗ ರೆಗ್ಯುಲರಾಗಿ ಮಸಾಜ್ ಮಾಡ್ತೀನಿ. ರೆಗ್ಯುಲರಾಗಿ ಅಂತಂದರೆ ಸ್ನಾನ ಮಾಡೋಕ್ಕೂ ಮುಂಚೆಗೆ, ಯಾವತ್ತಾದರೂ ಆಲ್ಟರ್ನೇಟಿವ್ ಡೇಸಲ್ಲಿ ಬಾಕಾದರೆ ಮಾಸಿ ಹಾಕಿದ್ರೆ ಕೊಕೊನಟ್ ಹೀಟ್ ಇರುತ್ತಲ್ವ. ಸೊ ಹಾಗಾಗಿ ಇವಾಗ ವೆದರ್ ಬಂದುಬಿಟ್ಟು ಸ್ವಲ್ಪ ಚಿಲ್ಲಾಗಿರೋದಕ್ಕೆ ಕೊಕೊನಟ್ ಆಯಿಲ್ ಹಾಕಿದ್ರು ಏನೂ ಇಲ್ಲ. ಸ್ನಾನ ಮಾಡಿಸೋದಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಆಯಿಲ್ ಹಾಕೋದು ಇನ್ನೊಂದು ಉದ್ದೇಶ ಏನಂತಂದರೆ, ಮಗುಗೆ ನಾವೀಗ ಸೋಪ್ ಯೂಸ್ ಮಾಡ್ತೀವಿ ಅಂದ್ಕೊಳ್ಳಿ, ಆ ಸೋಪಿಂದ ಸ್ಕಿನ್ ತುಂಬಾ ಡ್ರೈ ಆಗುತ್ತೆ. ಸೊ ಅದನ್ನು ತಡೆಯೋದಕ್ಕೆ ಕೂಡ ಕೊಕೊನಟ್ ಆಯಿಲ್ನ ಅಪ್ಲೈ ಮಾಡೇ ನೀವು ಸ್ನಾನ ಮಾಡಿಸ್ಬೇಕಿಲ್ಲಂದರೆ ಸ್ಕಿನ್ ಡ್ರೈ ಆಗುತ್ತೆ. ಅದಾದ ತಕ್ಷಣ ನಾನು ಸ್ನಾನ ಮಾಡ್ಸೋಕ್ಕೂ ಮುಂಚೆಗೆ ಡೋರ್ ಎಲ್ಲನೂ ಕ್ಲೋಸ್ ಮಾಡಿರ್ತೀನಿ, ವಿಂಡೋ ಡೋರ್ ಎಲ್ಲ. ಸೊ ಬೇಗ ಶೀತ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ತಲೆಯೆಲ್ಲ ನೀಟಾಗಿ ಒರೆಸ್ಕೋತೀನಿ. ತುಂಬ ಜನ ಕೇಳ್ತಾ ಇದ್ದೆ ಯಾವ ಪ್ರಾಡಕ್ಟನ್ನು ಯೂಸ್ ಮಾಡ್ತೀರಾ ಅಂತ. ಅದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಹಾಗೆ ಟೈಟಲಲ್ಲಿ ಕೂಡ ಹಾಕಿದ್ದೀನಿ. ನಾನು ಯೂಸ್ ಮಾಡೋದು ಜಾನ್ಸನ್ಸ್ ಬೇಬಿ, ಎಲ್ಲ ಅಷ್ಟೇ, ಸೋಪು ಶ್ಯಾಂಪು ಎಲ್ಲ ಜಾನ್ಸನ್ಸ್ ಬೇಬಿನೇ. ಸೊ ಇಲ್ಲಿಗೆ ನಮ್ಮ ಪ್ರೀತಮ್ ರೆಡಿ. ಇವಾಗ ಟೈಮ್ ಬಂದುಬಿಟ್ಟು ಮಲ್ಕೊಳ್ಳೋ ಟೈಮ್ ಆಗಿದೆ. ಕೆಲವೊಮ್ಮೆ 12 ಗಂಟೆಲೆಲ್ಲ ಮಲ್ಕೊಂಡು ಬಿಡ್ತಾನೆ. ಇವತ್ತು ಸ್ವಲ್ಪ ಲೇಟ್ ಆಯಿತು, 1 ಗಂಟೆ ಆಗೋಯಿತು. 1 ಗಂಟೆಗೆ ಮಲ್ಕೊಂಡ್ರೆ ಸ್ವಲ್ಪ ಲಾಂಗ್ ಸ್ಲೀಪು. ನಮ್ಮ ಪಾಪನಿಗೆ ಡೇಯಲ್ಲಿ ಒಂದು 3 ಟೈಮ್ಸ್ ಅಷ್ಟೇ ನ್ಯಾಪ್ ತೊಗೊಳ್ಳೋದು, ತುಂಬ ಕಂಟಿನ್ಯೂಸ್ ಆಗಿದೆ. 4-5 ಟೈಮ್ಸ್ ಎಲ್ಲ ಇಲ್ಲ, ಒಂದು 3 ಟೈಮ್ಸ್, ಬೆಳಗ್ಗೆ ಮಧ್ಯಾಹ್ನ ಸಂಜೆ ಈ ಥರ ಮಲಗ್ತಾನೆ. ಅದಾದಮೇಲೆ ನೈಟೇ ಮಲಗೋದು. ಮಧ್ಯ ಮಧ್ಯ ಕೆಲವೊಮ್ಮೆ ಸಣ್ಣ ಸಣ್ಣ ನಿದ್ದೆ ಮಾಡೋದುಂಟು. ಸೊ ಮಕ್ಕಳು ಮಲಗಬೇಕಾದ್ರೆ ಯಾವಾಗಲೂ ಅಷ್ಟೇ ಅವ್ರ ಎನ್ವಾಯ್ನ್ಮೆಂಟು, ಸುತ್ತ ಇರೋ ಎನ್ವಾಯ್ನ್ಮೆಂಟು ಸ್ವಲ್ಪ ಮಿಡ್ ಲೈಟಾಗಿ ಲೈಟ್ ಇರಬೇಕು, ಸೌಂಡ್ ಆಗಬಾರ್ದು. ಸೊ ಈ ರೀತಿಯಾಗಿದ್ದಾಗ ಸ್ವಲ್ಪ ಜಾಸ್ತಿ ಹೊತ್ತು ನಿದ್ದೆ ಮಾಡ್ತಾರೆ ಅನ್ನೋದು ನನ್ನ ಅನಿಸಿಕೆ. ತುಂಬ ಜಾಸ್ತಿ ಲೈಟ್ ಇರಬಾರ್ದು, ತುಂಬ ಹೆವಿ ಸೌಂಡ್ ಮಾಡೋದನ್ನು ಕೂಡ ಸ್ವಲ್ಪ ಅವಾಯ್ಡ್ ಮಾಡಿ. ಡೋರ್ ಕ್ಲೋಸ್ ಮಾಡಿರ್ತೀರಾ ಅಥವಾ ಗೊತ್ತಿಲ್ಲ, ಅಂದರೆ ಅವ್ರವ್ರ ಮನೆಯಲ್ಲಿ ಹೇಗಿರುತ್ತೆ ಪರಿಸ್ಥಿತಿ ಹಾಗೆ. ಇದಾದಮೇಲೆ ಪಾಪುಗೆ ಅಂತ ಹಾಕಿದ್ದೆಲ್ಲಾನು ತೆಗೆದುಬಿಟ್ಟು ನಾನು ಕುಕ್ಕಿಂಗಿಗೆ ಹೋಗ್ತೀನಿ. ಇವತ್ತು ಪಾಲಕ್ ಸೊಪ್ಪಿತ್ತು, ಪ್ರಗತಿ ಬರೋಷ್ಟರಲ್ಲಿ ಏನಾದರೂ ಪಾಲಕ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೋತಾ ಇದೆ. ಈಗ ಪ್ರೀತಮ್ ಮಲಗಿದ್ರೆ ಇನ್ನು ಪ್ರಗತಿ ಬರೋಷ್ಟರೊಳಗೇ ಎದ್ದೇಳೋದು. ಈ 1 ಗಂಟೆಯಿಂದ ನನಗೆ ಒಂದು 3 ಗಂಟೆ 3:30 ಟೈಮ್ ಸಿಗುತ್ತೆ. ಕುಕ್ಕಿಂಗ್ ಮಾಡೋದಕ್ಕಾಗಿರ್ಬೋದು, ಬೇರೆ ಎಕ್ಸ್ಟ್ರಾ ಕೆಲಸ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಈ ಟೈಮಲ್ಲಿ.
ಹಾಗೆ ಇನ್ನೊಂದು ಹೇಳಬೇಕು ಅಂತಂದರೆ ಒಂದು ಮಗುಗಿಂತ ಒಂದು ಮಗು ಡಿಫ್ರೆಂಟ್ ಆಗಿರುತ್ತೆ. ಇನ್ನೊಂದು ಮಗುಗೆ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮಕ್ಕಳು ತುಂಬ ಯುನೀಕ್ ಆಗಿರ್ತಾರೆ. ಯಾವುದೇ ಕಾರಣಕ್ಕೂ ಡಾಕ್ಟರ್ಸ್ ಹೇಳೋದು ಕ್ಯಾಲೆಂಡರ್ನ ಫಾಲೋ ಮಾಡೋದಕ್ಕಿಂತ ನಿಮ್ಮ ಮಕ್ಕಳನ್ನ ನೀವು ಫಸ್ಟು ಫಾಲೋ ಮಾಡಿ. ಅವರ ಗ್ರೋತ್ ಹೇಗಾಗ್ತಾ ಇದೆ, ಅವ್ರಿಗೇನು ಬೇಕು, ಏನು ಸಾಕಾಗುತ್ತೆ, ಏನು ಅವಶ್ಯಕತೆ ಇದೆ, ಅದನ್ನು ನೀವು ತಾಯಿಯಾಗಿರೋ ನೀವು ಅಬ್ಸರ್ವ್ ಮಾಡ್ಕೋಬೇಕು. ಬೇರೆಯವ್ರ ಮಕ್ಕಳನ್ನು ಅಬ್ಸರ್ವ್ ಮಾಡಬೇಡಿ. ಬೇರೆ ಆಮೇಲೆ 6 ತಿಂಗಳಾಯಿತು 8 ತಿಂಗಳಾಯಿತು 7 ತಿಂಗಳಾಯಿತು ಅಂತ ಕ್ಯಾಲೆಂಡರ್ ಲೆಕ್ಕ ಹಾಕೋಕೆ ಹೋಗಬೇಡಿ. ನಿಮಗೆ ಅಂದರೆ ಪ್ರತಿಯೊಂದು ಮಗು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಆ ಮಗುಗೆ ಏನು ಬೇಕು, ಏನು ಅವಶ್ಯಕತೆ ಇದೆ ಅನ್ನೋದು ತಾಯಿಗೆ ಗೊತ್ತಾಗುತ್ತೆ. ಈಗ ಎಕ್ಸಾಂಪಲ್ ಅಂತಂದರೆ 4 ಮಂತ್ಸಿಗೆ ಮಗು ಫೀಡ್ ಮಾಡಬೇಕಾ ಇಲ್ವಾ ಅನ್ನೋದು ತಾಯಿಗೆ ಮಾತ್ರನೇ ಗೊತ್ತಾಗುತ್ತೆ. ಹೇಗೆ ಅಂತಂದರೆ ಮಗು ರೆಡಿ ಇರುತ್ತೆ ತಿನ್ನೋದಕ್ಕೆ. ನೀವು ನೋಡ್ತಾ ಇರ್ಬೋದು, ನಾವು ತಿಂತಾ ಇದ್ರೇ ತಿನ್ನೋ ಥರ ಆ್ಯಕ್ಷನ್ ಮಾಡ್ತಾರೆ ಮಕ್ಕಳು. ಏನಾದರೂ ಕೊಟ್ಟರೆ ನಾವು ತಿನ್ನಬೇಕು. ಸೊ ಇದೆಲ್ಲ ಅಬ್ಸರ್ವ್ ಮಾಡಬೇಕು ನಾವು. ಸೊ ಅದಾದಮೇಲೆ ಇದೆಲ್ಲ ಸ್ವಲ್ಪ ಕ್ಯಾಬಿನೆಟ್ ಎಲ್ಲ ತುಂಬಾ ಗಲೀಜಾಗಿರೋ ಥರ ಕಾಣಿಸ್ತಾ ಇತ್ತು. ಇದಂತೂ ನಾನು ಎವ್ರಿ ಡೇ ಕ್ಲೀನ್ ಮಾಡಬೇಕು, ಇಲ್ಲಾಂದರೆ ತುಂಬ ಗಲೀಜಾಗಿಬಿಡುತ್ತೆ. ಸೊ ಹಾಗಾಗಿ ನಾನು ಕೊಕೊನಟ್ ಆಯಿಲಲ್ಲೆಲ್ಲ ಕ್ಲೀನ್ ಮಾಡಿಕೊಂಡೆ. ಡೋರ್ ಕೂಡ ತುಂಬ ನೀರೆಲ್ಲ ಸಿಡ್ದು ಎಲ್ಲ ಒಂಥರ ಮಾರ್ಕ್ ಆಗಿತ್ತು. ಆವಾಗವಾಗ ಈ ಡೋರ್ಗಳಿಗೆಲ್ಲ ಕೊಕೊನಟ್ ಆಯಿಲ್ ಅಪ್ಲೈ ಮಾಡಲೇಬೇಕು. ಗೊತ್ತಿಲ್ಲ, ಸಡನ್ನಾಗಿ ನೋಡಿದೆ, ನೋಡಿದ ತಕ್ಷಣ ತುಂಬ ಒಂಥರ ಕಾಣಿಸ್ತಾ ಇತ್ತು. ಸರಿ, ಕ್ಲೀನ್ ಮಾಡ್ಕೊಂಬಿಡೋಣ ಅಂತ. ಎವ್ರಿ ಡೇ ಮಾಡಲ್ಲ, ಸೊ ಯಾವಾಗ ಅದು ಹಿಂಗೆ ಅನಿಸ್ದಾಗ ಯಾವಾಗ ಅನಿಸುತ್ತೆ ಅವಾಗಲೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಅದಾದಮೇಲೆ ಸ್ವಲ್ಪ ಸೊಪ್ಪೆಲ್ಲ ಇತ್ತಲ್ಲ, ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಪಾಲಕ್ ಬಜ್ಜಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಯಾಕೆಂದರೆ ನಮ್ಮ ಅಕ್ಕ ತುಂಬ ಸರಿ ಹೇಳ್ತಾ ಇದ್ರು, ಟ್ರೈ ಮಾಡು, ಮಕ್ಕಳಿಗೆ ಪಾಲಕ್ ಸೊಪ್ಪನ್ನ ಈ ಥರ ಕೊಡ್ಬೋದು, ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ ಅಂತ. ಸೊ 3 o'clockಗೆಲ್ಲ ನನ್ನ ಮಗಳು ಮನೆಗೆ ಬಂದರು. ನಾನು ಹೇಳಿದ್ನಲ್ಲ, ಕರೆಕ್ಟ್ ನನ್ನ ಮಗಳು ಬರೋ ಟೈಮ್ಗೆ ನಮ್ಮ ಪ್ರೀತಮ್ ಕೂಡ ಇದ್ದ. ಇಷ್ಟ ಆಗುತ್ತೆ ನಮ್ಮ ಪ್ರೀತಮ್ ನಿದ್ದೆ ರೊಟ್ಟಿನೂ. ತುಂಬ ಜನ ಟಿಪ್ಸ್ ಕೇಳ್ತಾ ಇದ್ದೀನಿ, ಮಕ್ಕಳು ಮಲಗೋದು ಹೇಗೆ, ಹೇಗೆ ಮಾಡಬೇಕು ಅಂತ. ಇಷ್ಟೇ, ಅವ್ರಿಗೆ ಮಲಗುವ ರೂಮಲ್ಲಿ ಅವ್ರು ಮಲಗೋದಕ್ಕೆ ಹೇಗೆ ಸಾಧ್ಯನೋ ಅಷ್ಟು ಡಿಸ್ಟರ್ಬ್ ಇಲ್ದಲ್ಲೇ ಇರೋಗೆ ನೋಡ್ಕೊಳ್ಳಿ, ಅದು ರೊಟ್ಟಿನ ರೂಢಿ ಆಗಿಬಿಡುತ್ತೆ. ಆಮೇಲೆ ಲೈಟ್ ಆನ್ ಮಾಡಿರಿ ಮಗು ಮಲಗಿರೋ ಅಂತ ಯಾವಾಗಲೂ ಹೇಳ್ತಾ ಇದ್ರಿ. ನಾನು ಅವನಿಗೆ ನೈಟ್ ಲೈಟ್ ಆಫ್ ಮಾಡಿದ್ರೆ ನಿದ್ದೆ ಬರೋದು ನಮ್ಮ ಪ್ರೀತಮ್ಗೆ, ಇಲ್ಲಾಂದರೆ ನಿದ್ದೆ ಬರೋಲ್ಲ. ನಾನು ಅದೇ ಥರ ರೂಢಿ ಮಾಡಿದ್ದು, ಲೈಟ್ ಆಫ್ ಆದ ತಕ್ಷಣ ನಿದ್ದೆ ಮಾಡ್ತಾನೆ, ಲೈಟ್ ಆನಲ್ಲೇ ಇದ್ದರೆ ಎದ್ದಿರ್ತಾನೆ. ಸೊ ಹಾಗಾಗಿ ಆ ಥರ ಬೇಕಾದರೂ ನೀವು ರೂಢಿ ಮಾಡ್ಕೋಬೋದು, ಭಯ ಪಡಲ್ಲ, ಏನಿಲ್ಲ, ನಾವು ಹೆಂಗೆ ರೂಢಿ ಮಾಡ್ತೀವೋ ಹಾಗೆ. ಸೊ ಇವಾಗ ಅದಕ್ಕೆ ನಾನು ಸ್ವಲ್ಪ ಕಡಲೆ ಇಟ್ಟು, ಉಪ್ಪು, ಆಮೇಲೆ ಅಕ್ಕಿ ಇಟ್ಟು, ಸ್ವಲ್ಪ ಖಾರಕ್ಕೆ ಅಂತ ಹೇಳ್ಬಿಟ್ಟು ಖಾರದ ಪುಡಿ ಹಾಕಿದ್ದೀನಿ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಸೋಡಾ ಏನೂ ಹಾಕಲ್ಲ ನಾನು. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು, ಅಂದರೆ ಎಲೆನ ಡಿಪ್ ಮಾಡಿದಾಗ ಕಚ್ಕೋಬೇಕಲ್ಲ ಬ್ಯಾಟರು. ಸೊ ಪಾಲಕ್ ಎಲೆನ ಅದರಲ್ಲಿ ಅದ್ದುಬಿಟ್ಟು ಎಣ್ಣೆಲಿ ಹಾಕ್ಕೊಂಡ್ರೆ ಸಾಕು. ಇದನ್ನು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಕ್ರಿಸ್ಪಿ ಆಗೋ ತನಕ. ತುಂಬ ಚೆನ್ನಾಗಿತ್ತು, ಗೊತ್ತೇ ಆಗಲ್ಲ ಪಾಲಕ್ ಸೊಪ್ಪು ಅಂತ ಹೇಳ್ಬಿಟ್ಟು. ನೋಡೋಕ್ಕೂ ಡಿಫ್ರೆಂಟ್ ಆಗಿರೋದ್ರಿಂದ ಮಕ್ಕಳು ಸ್ವಲ್ಪ ಇಷ್ಟಪಟ್ಟು ತಿಂತಾರೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಒಂದು ಒಳ್ಳೆಯ ರೆಸಿಪಿ ಇದು, ಟ್ರೈ ಮಾಡಿ ಯಾರಾದರೂ ಮನೇಲಿ ಪಾಲಕ್ ಸೊಪ್ಪು ತಂದಾಗ, ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಮೇನ್ ಪ್ರಾಬ್ಲಮ್ ಬಂದುಬಿಟ್ಟು ನಮ್ಮ ಪ್ರೀತಮ್ಗೆ ಹೊರಗಡೆ ಕರ್ಕೊಂಡು ಹೋಗೋಕ್ಕಾಗ್ತಾಯಿಲ್ಲ ಬಿಸಿಲಿಗೆ. ಬೆಳಗ್ಗೆ ನೋಡಿದ್ರೂ ಕೂಡ ಮೋಡ ಇರುತ್ತೆ, ಸಂಜೆ ಹೋಗೋಣ ಅಂತಂದರೆ ಮಳೆ ಬರುತ್ತೆ. ಇವತ್ತು ಅಷ್ಟೇ ಹೊರಟ್ವಿ, ಎಲ್ಲ ರೆಡಿ ಮಾಡಿಕೊಂಡು ಅಷ್ಟೊಂದು ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸರಿ, ಇಲ್ಲೇ ಕಿಟಕಿಯಲ್ಲಿ ಮಳೆನೇ ತೋರಿಸೋಣ ಅಂತ ಹೇಳಿಬಿಟ್ಟು ಇಲ್ಲಿ ಬಾಲ್ಕನಿ ಕರ್ಕೊಂಬಂದೆ. ನಮ್ಮ ಪ್ರೀತಮ್ ಇವಾಗ ಫುಲ್ಲು ಚುರುಕಾಗ್ಬಿಟ್ಟಿದ್ದಾನೆ, ಏನು ನೋಡಿದ್ರು ಹಾಕಿ ಕಿತ್ಬಿಡಬೇಕು, ಎಲ್ಲ ಇಟ್ಕೊಂಬಿಡ್ಬೇಕು, ಇಟ್ಕೊಳ್ಳೋಕ್ಕೆ ಅವ್ನಿಗೆ ಹೋಲ್ಡ್ ಮಾಡ್ತಾನಲ್ವ ಇವಾಗ. ಸೊ ಮೈಲ್ ಸ್ಟೋನ್ ರೀಚ್ ಆಗ್ತಾ ಇರುತ್ತೆ ಒಂದೊಂದೇ. ಆದರೆ ನಮ್ಮ ಪ್ರೀತಮ್ ಸ್ವಲ್ಪ ಲೇಟು, ಅವನು ಎಲ್ಲನೂ ಕೂಡ ಹೆಡ್ ಕಂಟ್ರೋಲ್ ಬಂದಿದ್ದು ಲೇಟು, ಅವನು ರೋಲ್ ಓವರ್ ಆಗಿದ್ದು ಲೇಟು, ಎಲ್ಲ 5 ಮಂತ್ಗೆ ಹೆಡ್ ಕಂಟ್ರೋಲ್ ಬಂದೆ. ನಮ್ಮ ಪ್ರೀತಮ್ಗೆ 5 ಕಂಪ್ಲೀಟ್ ಆಗೋ ತನಕ ಹೆಡ್ ಕಂಟ್ರೋಲಲ್ಲಿರಲಿಲ್ಲ. ಆಮೇಲೆ 5 ತಿಂಗಳಾಯಿತು ರೋಲ್ ಆಗಲಿಲ್ಲ ಅನ್ನೋದೊಂದು ಭಯ. ಸೊ ಒಂದು 6 ಮಂತ್ಗೆ ಬಂದು, 6 ಆ್ಯಂಡ್ ಇನ್ನೇನು ಕಂಪ್ಲೀಟ್ ಆಗ್ತಾ ಇದೆ 6 ಮಂತ್ ಅನ್ನುವಾಗ ರೋಲ್ ಆದ. ಆ ವಿಡಿಯೋ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈಗ ಮುಂದಕ್ಕೆ ಹೋಗೋಕ್ಕೆ ಪ್ರಯತ್ನ ಇಲ್ಲ, ಹಿಂದೆ ಹೋಗ್ತಾ ಇದ್ದಾನೆ. ಸೊ ಹಾಗೆ ಇನ್ನೂ ತುಂಬ ಜನ ಹೇಳ್ತಾರೆ 6 ಮಂತ್ಗೆ ಸಪೋರ್ಟ್ ಇಲ್ದಲ್ಲೇ ಕುತ್ಕೊತಾ ಇದ್ರು ಮಕ್ಕಳು ಅಂತ. ಬಟ್ ನಮ್ಮ ಪ್ರೀತಮ್ ಇನ್ನೂ ಕುತ್ಕೊಳ್ಳಲ್ಲ, ಸಪೋರ್ಟಲ್ಲಿ ಕುತ್ಕೋತಾನೆ, ವಿತೌಟ್ ಸಪೋರ್ಟ್ ಕುತ್ಕೊಳ್ಳಲ್ಲ. ಇನ್ನು ನೆಕ್ಸ್ಟ್ ಒಂದು 7 ಮಂತಲ್ಲಿ ವಿತೌಟ್ ಸಪೋರ್ಟ್ ಕುತ್ಕೋತಾನೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂತಂದರೆ ಎಲ್ಲ 1 ಮಂತ್ ಡಿಲೇ ಆಗಿದೆ. ಅವನು 8 ಮಂತ್ಸ್ಗೆ ಹುಟ್ಟಿದ್ದು, ತುಂಬ ಜನ ಕೇಳ್ತಾ ಇದ್ದೀವಿ 35 ವೀಕ್ಸ್ಗೆ. ಡಾಕ್ಟರ್ಸ್ ಲೆಕ್ಕದಲ್ಲಿ ಅವನಿಗೆ March 18th ನನಗೆ ಡೆಲಿವರಿ ಡೇಟ್ ಕೊಟ್ಟಿದ್ದು, ಬಟ್ ಅವನು ಹುಟ್ಟಿದ್ದು February 18th. ಸೊ ಹಾಗಾಗಿ ಡಾಕ್ಟರ್ಸೇ ಹೇಳಿದರು ಅವನು 1-2 ವಾರ 3 ವಾರ ಎಲ್ಲ ಮೈಲ್ ಸ್ಟೋನ್ ಲೇಟ್ ಆದರೂ ಆಗ್ಬೋದು, ಅದಕ್ಕೆಲ್ಲ ಏನು ಜಾಸ್ತಿ ಟೆನ್ಷನ್ ತೊಗೊಬಿಡಿ, ಎಲ್ಲ ಆರಾಮಾಗಿದೆ ಅಂತ. ಸೊ ಹಾಗಾಗಿ ನಾನು ಯಾವತ್ತೂ ಕೂಡ ಬೇರೆ ಮಗುಗೆ, ಅದು ಬೇರೆ ಮಗು ಆಲ್ರೆಡಿ 6 ಮಂತ್ಗೆ ಕೂತ್ಕೊಂಡಿದ್ದೆ, ನಮ್ಮ ಪಾಪು ಕೂತ್ಕೊಂಡಿಲ್ಲ, ಸೊ ಈ ಥರ ಯಾವತ್ತೂ ನಾನು ಕಂಪೇರ್ ಮಾಡ್ಕೊಂಡಿಲ್ಲ. ಅವನು ಆರೋಗ್ಯವಾಗಿದ್ದರೆ ಅಷ್ಟೇ ಸಾಕು ನನಗೆ, ನಿಧಾನಕ್ಕೆ ಮೈಲ್ ಸ್ಟೋನ್ ರೀಚ್ ಆಗಲಿ. ಸೊ ಅಷ್ಟೇ ಅಲ್ವಾ,
ಇದಾದಮೇಲೆ ಈವ್ನಿಂಗಿಗೆ ನಮ್ಮ ಪ್ರೀತಮ್ ಸ್ವಲ್ಪ ಹೊತ್ತು ಪ್ರಗತಿ ಜೊತೆ ಆಟ ಆಡೋದೆಲ್ಲ ಇರುತ್ತೆ. ಇವಾಗ ಮಕ್ಕಳಿಗೆ ಸ್ವಲ್ಪ ಚೆನ್ನಾಗಿ ಅರ್ಥ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಮನೇಲಿ ಇನ್ನೊಂದು ಮಗು ಇದ್ದರೆ ಆ ಮಗು ಜೊತೆಗೆ ಬಿಡಿ ಹೇಳಿ ಆಟ ಆಡಿಸಿ ಆಟ ಆಡು ಮಾತಾಡಿಸು. ಸೊ ಈ ಥರ ನಾನು ಪ್ರಗತಿಗೆ ಹೇಳ್ತಾನೆ ಇರ್ತೀನಿ, ಮಾತಾಡಿಸ್ಬೇಕು ಆಟ ಆಡಿಸ್ಬೇಕು ಅಂತ. ಅವನು ತುಂಬ ಅಬ್ಸರ್ವ್ ಮಾಡ್ತಾನಲ್ವಾ. ಸೊ ಹಾಗಾಗಿ ಇಷ್ಟೊತ್ತು ಆಲ್ರೆಡಿ ನಮ್ಮ ಪ್ರೀತಮ್ಗೆ 7:00 ಒಂದು ಆಯಿತು ಊಟ. ಸೊ ಅದನ್ನು ನಾನು ತೋರಿಸ್ಲಿಲ್ಲ ವಿಡಿಯೋನ. ಊಟ ಎಲ್ಲ ಆದಮೇಲೆ ಪ್ರಗತಿ ಜೊತೆಗೆ ಆಟ ಆಡ್ತಾ ಇರೋದು ಇದು. ಇದ್ರ ಜೊತೆಗೆ ನಮ್ಮ ಪ್ರೀತಮ್ ನೀವು ನಂಬ್ತಿರೋ ಇಲ್ಲೋ 7 to 10 ಮಲ್ಗಲ್ಲ. ಈಗ 10:00 ತುಂಬ ನಿದ್ದೆ ಬಂದುಬಿಟ್ಟಿರುತ್ತೆ. ಕೆಲವೊಮ್ಮೆ ಮಧ್ಯ ಅವಾಗ ಸ್ವಲ್ಪ ದಿನ ಒಂದು 8 to 9 ನ್ಯಾಪ್ ತೊಗೋತಾ ಇದ್ದ, ಬಟ್ ಇವಾಗ ಆಗಿಲ್ಲ. ಆಲ್ಮೋಸ್ಟ್ 10:30 ಎದ್ದಿರೋದು. ಅಷ್ಟರೊಳಗೆ ತುಂಬ ನಿದ್ದೆ ಬಂದುಬಿಟ್ಟಿರುತ್ತೆ. ಸೊ ನಿದ್ದೆ ಮಾಡ್ತಾ ಇರೋದು. ನಾನು ಊಟ ಎಲ್ಲ ಮಾಡಿದೆ, ಅವನಿಗೂ ಕೂಡ ನಿದ್ದೆ ಬಂತು. ಇಷ್ಟೇ ನಮ್ಮ ಪ್ರೀತಮ್ ರೊಟೀನು. 10:30 ಮಲ್ಕೊಂಡ್ರೆ ಇನ್ನು ಬೆಳಗ್ಗೆನೇ ಎದ್ದೇಳೋದು, ಇಲ್ಲ ಮಧ್ಯ ಒಂದು ಫೀಡ್ ತೊಗೋತಾನೆ. ಬ್ರೆಸ್ಟ್ ಫೀಡ್ 1 or 2 ಅಷ್ಟೇ ಎದ್ದೇಳಲ್ಲ. ಸೊ ಬ್ರೆಸ್ಟ್ ಫೀಡ್ ಮಾಡಿದ ತಕ್ಷಣ ಹಾಗೆ ಕಂಟಿನ್ಯೂ ಆಗುತ್ತೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್